ನಮಸ್ಕಾರ, ಟೈಮ್ಸ್ ಆಫ್ ಉತ್ತರ ಕರ್ನಾಟಕಕ್ಕೆ ಸ್ವಾಗತ. ನಾನು ಸಂಗೀತ. ಮೊದಲಿಗೆ ಹೆಡ್ಲೈನ್ಸ್. ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ ನೀಡಬೇಕು, ರಾಜ್ಯ ಸರ್ಕಾರ ಲ್ಯಾಪ್ಟಾಪ್ ವಿತರಣೆಯಲ್ಲಿ ವಿಳಂಬ, ಕಲಬುರಗಿಯಲ್ಲಿ ಎಐಡಿಎಸ್ಒ ಪ್ರತಿಭಟನೆ, ಅಡುಗೆ ಅನಿಲ ಬೆಲೆ ಏರಿಕೆಗೆ ಖಂಡನೆ, ದರ ಏರಿಕೆಯಿಂದ ಜನಸಾಮಾನ್ಯರಿಗೆ ತೊಂದರೆ, ಹುಬ್ಬಳ್ಳಿಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ, ಸದನದಲ್ಲಿ ವಿಪಕ್ಷದ ನಾಯಕರು ಗಂಭೀರ ವಿಷಯ ಚರ್ಚೆ ಮಾಡಬೇಕು, ಭಯೋತ್ಪಾದನೆಗೆ ಕಾಂಗ್ರೆಸ್ ಪ್ರಚೋದನೆ ಮಾಡುತ್ತಿದೆ, ಯಾದಗಿರಿಯಲ್ಲಿ ಸಚಿವ ಶ್ರೀರಾಮುಲು ಆರೋಪ. ಸೇಡಂ ತಾಲೂಕಿನ ಯಾನಗುಂದಿಯಲ್ಲಿ ಮಹಾಶಿವರಾತ್ರಿ ಅಂಗವಾಗಿ ಇದೇ ತಿಂಗಳ 21ರಂದು ಮಧ್ಯಾಹ್ನ 12 ಗಂಟೆಗೆ ಮಾತಾ ಮಾಣಿಕೇಶ್ವರಿ ಅಮ್ಮನವರು ದರ್ಶನ ನೀಡಲಿದ್ದಾರೆ ಎಂದು ರೂಪರಹಿತ ಅಹಿಂಸಾ ಯೋಗೇಶ್ವರ್ ವೀರಧರ್ಮಜ ಮಾತಾ ಟ್ರಸ್ಟ್ ಖಜಾಂಚಿಯಾದ ನಿವೃತ್ತ DYSP ಸಿದ್ದರಾಮಪ್ಪ ಹೇಳಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮಾತಾ ಮಾಣಿಕೇಶ್ವರಿ ಅಮ್ಮನವರು ಇದೇ 21ರಂದು ಮಧ್ಯಾಹ್ನ 12ರಿಂದ ಭಕ್ತಾದಿಗಳಿಗೆ ದರ್ಶನ ಭಾಗ್ಯವನ್ನು ನೀಡಲಿದ್ದಾರೆ. ಕರ್ನಾಟಕ, ಆಂಧ್ರಪ್ರದೇಶ್, ತೆಲಂಗಾಣ, ಮಹಾರಾಷ್ಟ್ರ ರಾಜ್ಯಗಳಿಂದ ಲಕ್ಷಾಂತರ ಭಕ್ತಾದಿಗಳು ಭಾಗವಹಿಸಲಿದ್ದಾರೆ. ಬಂದಂತಹ ಭಕ್ತಾದಿಗಳಿಗೆ ನೀರಿನ, ಬಸ್ಸಿನ ಹಾಗೂ ಅನ್ನದಾಸೋಹ ವ್ಯವಸ್ಥೆಯನ್ನು ಕಲ್ಪಿಸುವ ವ್ಯವಸ್ಥೆ ಮಾಡಲಾಗಿದೆ. 22ರಂದು ಸಂಜೆ 7ಕ್ಕೆ ಮಹಾರಥೋತ್ಸವ ನಡೆಯಲಿದೆ. ಹಾಗೆ ಯಾನಗುಂದಿ ಕ್ಷೇತ್ರದಲ್ಲಿ ಮಾತಾಜಿಯವರ ಆಶೀರ್ವಾದದಿಂದ ಕೋಟಿಲಿಂಗ ಸ್ಥಾಪನೆ ನಡೆಯುತ್ತಿದೆ. ಭಕ್ತಾದಿಗಳು ಬಂದು ತಮ್ಮ ತನು ಮನ ಭಕ್ತಿಯಿಂದ ಈ 1 ಕೋಟಿ ಲಿಂಗದಲ್ಲಿ ತಾವು ಸ್ಥಾಪನೆ ಮಾಡುವಂತರಾಗಿದ್ದರೆಂದು ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಶಿವರಾಜ್ ಪಾಟೀಲ್ ರದ್ದೆವಾಡಿ, ಸೂರ್ಯಕಾಂತ್ ಆರ್, ಅರ್ಜುನ್ ಎಂ ಜಮಾದರ್, ಶರಣು ಡೋಣಗಾಂವ್, ಶಾಂತಪ್ಪ ಕೊಂಡಿ, ಜಗನ್ನಾಥ್ ಭೀಮಳ್ಳಿಕರ್ ಇದ್ದರು. ಈ ವರ್ಷವೂ ಕೂಡ ಮಾತಾ ಮಾಣಿಕೇಶ್ವರಿ ಮಾತೆಯವರು ದಿನಾಂಕ 21/2/2020 ಮಧ್ಯಾಹ್ನ ಸುಮಾರು 12 ಗಂಟೆಯಿಂದ ಬಂದಂಥ ಭಕ್ತರಿಗೆ ಒಂದು ದಿವ್ಯ ದರ್ಶನ ಕೊಡುವವರಿದ್ದಾರೆ. ಈ ದರ್ಶನಕ್ಕೆ ಪ್ರತಿ ವರ್ಷದಂತೆ ಸುಮಾರು 2-3 ಲಕ್ಷ ಭಕ್ತಾದಿಗಳು ಸೇರುವ ನಿರೀಕ್ಷೆ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಬರುವ ಭಕ್ತಾದಿಗಳಿಗೆ ನೀರಿನ, ಮಹಾಪ್ರಸಾದ ದಾಸೋಹ ಮತ್ತು ಬಸ್ಸಿನ ಸೌಕರ್ಯವನ್ನು ಈಗಾಗಲೇ ಏರ್ಪಾಡು ಮಾಡಿದ್ದೇವೆ. ಟ್ರಸ್ಟ್ ವತಿಯಿಂದ ಮಹಾದಾಸೋಹ ಒಂದು ಮಹಾಪ್ರಸಾದ ವಿತರಣೆ ಮಾಡಲಾಗುತ್ತದೆ. ಅದಲ್ಲದೆ ಮಾತಾಜಿಯವರ ಸಂಕಲ್ಪದಂತೆ ಈ ಮಾತಾಜಿಯವರ ಬೆಟ್ಟದಲ್ಲಿ 1 ಕೋಟಿಲಿಂಗ ಪ್ರತಿಷ್ಠಾಪನೆ ಮಾಡುವ ಒಂದು ಮಾತಾಜಿಯವರ ಸಂಕಲ್ಪವಿದ್ದು, ಈಗಾಗಲೇ 2014ರಿಂದ ಇಲ್ಲಿಯವರೆಗೆ ಸುಮಾರು 2,19,000 ಅಂದಾಜು ವೆಚ್ಚದಲ್ಲಿ ಸುಮಾರು 2,500 ಒಂದು ಲಿಂಗ ಪ್ರತಿಷ್ಠಾಪನೆ ಮಾಡಲಾಗಿದೆ. ಆಸಕ್ತಿ ಉಳ್ಳ ಭಕ್ತರು ಒಂದು ಲಿಂಗ ಸ್ಥಾಪನೆ ಮಾಡಿ ಮಾತಾಜಿಯವರ ಕೃಪೆಗೆ ಪಾತ್ರರಾಗಬೇಕೆಂದು ಮಾತಾಜಿಯವರ ಟ್ರಸ್ಟ್ ವತಿಯಿಂದ ನಾವು ವಿನಂತಿ ಮಾಡಿಕೊಳ್ಳುತ್ತೇವೆ. ಸರ್ಕಾರಿ ಕಾಲೇಜು ವಿದ್ಯಾರ್ಥಿಗಳಿಗೆ ರಾಜ್ಯ ಸರ್ಕಾರ ಉಚಿತ ಲ್ಯಾಪ್ಟಾಪ್ ವಿತರಣೆ ಮಾಡದೆ ವಿಳಂಬ ಧೋರಣೆ ಖಂಡಿಸಿ ಯಾದಗಿರಿಯಲ್ಲಿ AIDSO ಸಂಘಟನೆ ಪ್ರತಿಭಟನೆ ನಡೆಸಿದೆ. ಯಾದಗಿರಿ ನಗರದ ಸುಭಾಷ್ ವೃತ್ತದಲ್ಲಿ AIDSO ಸಂಘಟನೆಯ ಸದಸ್ಯರು ಹಾಗೂ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ನಡೆಸಿ ಸರ್ಕಾರಿ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ ನೀಡಬೇಕು ಹಾಗೂ ಲ್ಯಾಪ್ಟಾಪ್ ವಿತರಣೆ ಮಾಡಲು ಸರ್ಕಾರ ಬಜೆಟ್ನಲ್ಲಿ ಹಣವನ್ನ ಮೀಸಲಿಡಬೇಕು ಎಂದು ಪ್ರತಿಭಟನಾ ನಿರತರು ಒತ್ತಾಯ ಮಾಡಿದ್ದಾರೆ. ಎಲ್ಲರಿಗೂ ಲ್ಯಾಪ್ಟಾಪ್ ಕೊಡ್ತಾ ಇಲ್ಲ.
ಯಶಸ್ವಿಯಾಗಲಿ ಯಶಸ್ವಿಯಾಗಲಿ. ವಿದ್ಯಾರ್ಥಿಗಳ ಹೋರಾಟ ಚಿರಾಯುವಾಗಲಿ ಚಿರಾಯುವಾಗಲಿ. ಬೇಕು ಇಷ್ಟು ದಿನಗಳ ಕಾಲ ಅತಿವೃಷ್ಟಿಯಿಂದ ಮುಂಗಾರು ಬೆಳೆಗಳು ನಾಶವಾಗಿ ಅನ್ನದಾತರು ಕಂಗಾಲಾಗಿದ್ರು. ಹಿಂಗಾರು ಬೆಳೆಯನ್ನಾದ್ರೂ ಬರುತ್ತೆ ಅನ್ನುವಷ್ಟರಲ್ಲಿ ಮತ್ತೆ ಹವಾಮಾನ ವೈಪರೀತ್ಯದಿಂದಾಗಿ ತಂಪು ಗಾಳಿಯಿಂದ ಹತ್ತಿಗೆ ಕೆಂಪು ಹುಳಗಳ ಕಾಟಕ್ಕೆ ರೈತ ಕಂಗಾಲಾಗಿದ್ದಾನೆ. ಹೌದು, ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯಾದ್ಯಂತ ಅತಿಯಾದ ಮಳೆಯಿಂದಾಗಿ ಮುಂಗಾರು ಬೆಳೆಗಳು ಎಲ್ಲವೂ ನಾಶವಾಗಿದ್ದವು. ಮುಂಗಾರು ಕೈಕೊಟ್ಟರೂ ಸಹ ಹಿಂಗಾರು ಬೆಳೆ ಅತ್ತಿಯಾದರೂ ಕೈ ಹಿಡಿಯುತ್ತದೆ ಎಂಬ ಭರವಸೆಯನ್ನು ಇಟ್ಟುಕೊಂಡಿದ್ದ ರೈತರಿಗೆ ಹವಾಮಾನ ವಿಪರೀತ ಮಂಜು. ರೈತರು ಬೆಳೆದ ಹತ್ತಿ ತೊಳೆ ಹಸಿಯಾಗಿ ಮಣ್ಣು ಪಾಲಾಗುತ್ತಿದೆ. ತೊಳೆಗೆ ಹುಳುಗಳು ಸಹ ಹತ್ತುತ್ತಿವೆ. ಆದ್ದರಿಂದ ರೈತನ ಸ್ಥಿತಿ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತೆಯಾಗಿದೆ. ಅಲ್ಲದೆ ಕೆಂಪು ಹುಳುಗಳು ಹೆಚ್ಚಾಗಿದ್ದು ಹತ್ತಿ ನಾಶಕ್ಕೆ ಕಾರಣವಾಗಿವೆ. ಈ ಆದ ವರ್ಷ ಅದು ಹತ್ತು ವರ್ಷದ್ದು ಒಂದೊಂದು ಗಿಡಕ್ಕೆ 50-60 ಕಾಯಿ ಹಿಡಿತಿದ್ರು. ಈ ವರ್ಷ 20-15 ಇಷ್ಟ ಕಾಯಿ ಹಿಡಿದವ್ರಿ. ಏನು ಮಾಡ್ಬೇಕು ರೀ? 34 ಕಾಯಿ ಅಷ್ಟ ಹಿಡಿದವ್ರಿ. ಇದನ್ನು ಮಾಡುವಲ್ರಿ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಅಧಿಕಾರ ಬಂದು ಏನು ನೋಡುವಲ್ರಿ? ಒಂದು ಸ್ವಲ್ಪ ಬಂದು ಏನಾರ ಅವ್ರು ನಮ್ಗೆ ಸಹಾಯ ಮಾಡಿದ್ರೆ ಎಲ್ಲ ಇದು ಆಗತ್ರಿ. ಹುಳ ಹತ್ತಿ ಬಾದ ಹಾಕತ್ತವ್ರಿ. ಏನು ಮಾಡ್ಬೇಕು ರೀ? ನಾವು ನಿಮ್ಮ ಹೆಸರು ನಾಗೇಶ್ರಿ. ರೈತ ಸಮುದಾಯಕ್ಕೆ ದುಡ್ಡಿನ ಬೆಳೆ ಅಂದ್ರೆ ಅದುವೇ ಹತ್ತಿ. ಈ ಹತ್ತಿಗೂ ಮಳೆರಾಯನ ಕಾಟದಿಂದ ನೆಲಕ್ಕೆ ಬಿದ್ದು ಹೋಗುತ್ತಿದೆ. ಅಷ್ಟೇ ಅಲ್ಲದೆ ಹತ್ತಿ ಒಡೆಯುವ ಕಾಯಿಗಳಿಗೆ ರೋಗ ತಗುಲಿದ್ದು ಅರ್ಧಂಬರ್ಧ ಕಾಯಿಗಳು ಅಟ್ಟಿಯಾಗಿ ಉದುರುತ್ತಿವೆ. ಹಚ್ಚ ಹಸಿರಿನ ಕಾಯಿಗಳು ಕಪ್ಪಾಗಿದ್ದು ಆ ಕಾಯಿಗಳು ಹತ್ತಿ ಒಡೆಯುವ ಭರವಸೆ ಕಾಣುತ್ತಿಲ್ಲ. ಈ ಸಮಯದಲ್ಲಿ ಹತ್ತಿಗೆ ಹುಳುಗಳು ಕಾಟವು ಹೆಚ್ಚಾಗಿದ್ದು ಇಂತಹ ಸಂದರ್ಭದಲ್ಲಿ ಯಾವ ಕ್ರಿಮಿನಾಶಕ ಔಷಧಿ ಹಾಕಲು ಬರುವುದಿಲ್ಲ. ಹೀಗಾಗಿ ಇಂತಹ ಹತ್ತಿ ತೆಗೆದುಕೊಂಡು ಮಾರುಕಟ್ಟೆಗೆ ಹೋದ್ರೆ ಅಲ್ಲಿಯೂ ಸಹ ಸರಿಯಾದ ಬೆಲೆ ಸಿಗುವುದಿಲ್ಲ ಎಂಬ ಕಳವಳ. ಇಷ್ಟೆಲ್ಲ ಕಷ್ಟದ ಸರಮಾಲೆಯಲ್ಲಿಯೂ ಬದುಕುತ್ತಿರುವ ರೈತರಿಗೆ ದೊರಕಬೇಕಾದ ಬೆಳೆ ಪರಿಹಾರವೂ ಕೈಗೆಟುಕದೆ ಆತಂಕ ಪಡುತ್ತಿದ್ದಾರೆ. ಇಂದಿನ ವರ್ಷ 1 ಎಕರೆಯಲ್ಲಿ 10 ಕ್ವಿಂಟಲ್ಗಿಂತ ಹೆಚ್ಚು ಹತ್ತಿ ಬೆಳೆಯುತ್ತಿದ್ದ ರೈತರು ಈ ವರ್ಷ ಅತಿಯಾದ ಮಳೆಯಿಂದಾಗಿ ಎಕರೆಗೆ 3 ಕ್ವಿಂಟಲ್ಗಿಂತ ಕಡಿಮೆ ಹತ್ತಿ ಬೆಳೆಯುತ್ತಿದ್ದಾರೆ ರೈತರು. ಇನ್ನು ಮೊದಲು ಹತ್ತಿಗೆ ಮಾರುಕಟ್ಟೆಯಲ್ಲಿ 6,000 ರೂಪಾಯಿವರೆಗೆ ಕ್ವಿಂಟಲ್ಗೆ ಬೇಡಿಕೆ ಇತ್ತು. ಆದರೆ ಈ ಬಾರಿ 3,000 ರೂಪಾಯಿ ಬೆಲೆಯೂ ಸಿಗುವುದಿಲ್ಲ ಎಂಬ ಆತಂಕದಲ್ಲಿ ರೈತರು ಜೀವನ ನಡೆಸಬೇಕಾಗಿದೆ. ಒಟ್ಟಿನಲ್ಲಿ ಈ ವರ್ಷ ಅನ್ನದಾತನ ಬದುಕು ಕ್ಷೀಣಿಸುತ್ತಿದ್ದು ಬೆಳೆ ಬಾರದೆ ಬರೀ ಹೊಲಕ್ಕೆ ವಹಿಸಿದ ಖರ್ಚನ್ನ ಲೆಕ್ಕ ಹಾಕುತ್ತಾ ಕೂರುವ ದುಸ್ಥಿತಿ ಎದುರಾಗಿದೆ. ಏನಾದರೂ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ದೇಶದ ಬೆನ್ನೆಲುಬು ಅಂತ ಭಾಷಣ ಮಾಡುವ ಬದಲು ಅನ್ನದಾತನ ಬೆಳೆದ ಬೆಳೆಗೆ ಸರಿಯಾದ ಬೆಲೆ ನೀಡಬೇಕು ಹಾಗೂ ಬೆಳೆ ನಾಶ ಪರಿಹಾರ ನೀಡಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ರೈತನನ್ನು ದೂರು ದುಂಬಿ ಹಚ್ಚಿ ಹುಡುಕುವ ಕಾಲ ಬಂದರೂ ಅಚ್ಚರಿ ಪಡಬೇಕಾಗಿಲ್ಲ. 35 ಕ್ವಿಂಟಲ್ ಸಾಮಾನ್ಯ ಕಡಿಮೆ ಭೂಮಿ ಹೆಚ್ಚಾದ್ರೂ ಎಕರೆಗೆ 8-10-15-20 ಕ್ವಿಂಟಲ್ ಬೆಳಿತಿದ್ವಿ. ಈ ವರ್ಷ 2-3 ಕ್ವಿಂಟಲ್ ಬರ್ತೈತೆ. ಅದು ಬರ್ತೈತೆ ಅಂದ್ರೆ ಮಳೆ ಹತ್ತಿಯಾದ್ರೂ ಹತ್ತಿ ಬಾದಾಗೈತಿ. ಇದಕ್ಕೆ ಯಾವ್ದಾರ ಕೃಷಿ ಅಧಿಕಾರಿಗಳಾಗಲಿ ರಾಜಕೀಯ ವ್ಯಕ್ತಿಗಳಾಗಲಿ ಯಾರು ಒಬ್ಬರು ಇಲ್ಲಿ ಬಂದು ಅದಕ್ಕೆ ಏನಾರ ಪರಿಹಾರ ಕೊಟ್ಟರೆ ಬರುತ್ತೇವೆ. ಇಲ್ಲ ಹೊಲ ಮಾರಬೇಕು, ಜೀವನ ನಡೆಸ್ಬೇಕು. ಹೊಲ ಯಾರು ಮುಂದೆ ಬರುತ್ತಾ ಇಲ್ಲ. ಈಗ ಮಳೆ ಜಾಸ್ತಿ ಆಯ್ತು ಅಂತೇಳಿ ಸ್ವಲ್ಪ ಇದಾಗಿತ್ತು. ಹೊಳಿ ಕೆಂಪು ಹುಳ ಅಂತೇಳಿ ಹೊಸ ನಮೂನಿ ಬಂದತ್ತಿದ ಹುಳ ಈ ಊರಿಗೆ. ಈಗ ಹೊಸ ನಮೂನಿ ಇದೇ ಫಸ್ಟ್ ಟೈಮ್ ಈ ಹುಳ ನೋಡ್ತಾ ಇರೋದು. ಹತ್ತಿ ಬೆಳೆ ಒಳಗೆ ಎಲ್ಲ ತಿಂದು ಹತ್ತಿ ಇದು ಆಗ್ದಂಗೆ ಅಲ್ಲೇ ಸಣ್ಣಗೆ ಇದು ಮಾಡಕತ್ತಿ ಬಿಟ್ಟತಿ. ಇದಕ್ಕೆ ಪರಿಹಾರ ಬಂದು ಕೃಷಿ ವಿಶ್ವವಿದ್ಯಾಲಯ ಯಾರು ಕೃಷಿಯವರು ಯಾವ್ದಾರ ಮಂತ್ರಿ ಮಂಡಲದವರು ಯಾರು ಒಬ್ಬರು ಈ ಕಡೆ ಬರ್ತಾನೆ ಇಲ್ಲ ನೋಡ್ತಾನೆ ಇಲ್ಲ ರೈತರು. ಹಿಂಗಾದ ಏನು ಗೋಳು? ನಿಮ್ಮ ಹೆಸರು? ನನ್ನ ಹೆಸರು ಉಮೇಶ್ ಅಂತ. ಸದನದಲ್ಲಿ ವಿಪಕ್ಷದ ನಾಯಕರು ಗಂಭೀರ ವಿಷಯ ಚರ್ಚೆ ಮಾಡಬೇಕು. ಆದರೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಾಯಕರು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಎಂದ ವ್ಯಕ್ತಿಗಳನ್ನು ಹಿಡಿದುಕೊಂಡು ಸದನ ಬಹಿಷ್ಕಾರ ಮಾಡಿದ್ದಾರೆ ಎಂದು ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಾಯಕರ ವಿರುದ್ಧ ಸಚಿವ ಬಿ ಶ್ರೀರಾಮುಲು ಹೇಳಿದರು.
ಯಾದಗಿರಿ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ಅಧಿವೇಶನ ನಡೆಸಲಾಗುತ್ತದೆ. ವಿರೋಧ ಪಕ್ಷದ ನಾಯಕರು ರಾಜ್ಯದಲ್ಲಿ ತಲೆದೋರಿದ ಬರಗಾಲ ಹಾಗೂ ನೆರೆ ಪ್ರವಾಹದ ಸಮಸ್ಯೆಗಳನ್ನು ರೈತರ ಬಗ್ಗೆ ಚರ್ಚೆ ಮಾಡಬೇಕು, ಸದನ ಬಹಿಷ್ಕಾರ ಮಾಡುವುದು ಸರಿಯಲ್ಲ ಎಂದರು. ಕಾಂಗ್ರೆಸ್ ಜೆಡಿಎಸ್ ಓಟ್ ಬ್ಯಾಂಕ್ ರಾಜಕೀಯ ಮಾಡುತ್ತಾ ಪಾಕಿಸ್ತಾನಕ್ಕೆ ರಕ್ಷಣೆ ಮಾಡುವ ಕೆಲಸ ಮಾಡ್ತಾ ಇದೆ. ದೇಶದಲ್ಲಿರುವ ಯಾವುದೇ ವ್ಯಕ್ತಿ ಪಾಕಿಸ್ತಾನಕ್ಕೆ ಜೈಕಾರ ಹಾಕಿದರೆ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತದೆ. ಭಾರತದಲ್ಲಿದ್ದ ಯಾವುದೇ ವ್ಯಕ್ತಿ ಭಾರತಕ್ಕೆ ಜೈಕಾರ ಹಾಕಬೇಕು, ಪಾಕಿಸ್ತಾನಕ್ಕಲ್ಲ. ಪಾಕಿಸ್ತಾನ ಪರ ಜೈಕಾರ ಹಾಕಿದವರನ್ನ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಸಚಿವ ಬಿ ಶ್ರೀರಾಮುಲು ಹೇಳಿದ್ದಾರೆ. ಎದಕ್ಕೋಸ್ಕರವಾಗಿ ಸದನವನ್ನು ಬಹಿಷ್ಕಾರವನ್ನು ಮಾಡಿದರೆ ಅದರ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕಾಗುತ್ತೆ. ಯಾಕಂದ್ರೆ ಇವತ್ತು ನೀವು ಒಂದೇ ಒಂದು ವಿಷಯ ಇಟ್ಕೊಂಡು ಎಲ್ಲೋ ಒಂದು ಕಡೆ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅನ್ನೋಂಥ ವ್ಯಕ್ತಿಗಳನ್ನು ಇಟ್ಕೊಂಡು ಇವತ್ತು ಸದನವನ್ನು ಬಹಿಷ್ಕಾರವನ್ನು ಮಾಡಿದಿರಲ್ಲ. ಸದನದಲ್ಲಿ ಗಂಭೀರವಾದಂಥ ಚರ್ಚೆಗಳು ಮಾಡಬಹುದಿತ್ತಲ್ಲ. ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಸಾಕಷ್ಟು ಕಡೆ ಇವತ್ತು ಕುಡಿಲಿಕ್ಕೆ ನೀರಿಲ್ಲ, ಹೊಲಗದ್ದೆಗಳೆಲ್ಲ ಕೂಡ ಒಣಗೋಗ್ತಾ ಇದ್ದಾವೆ, ರೈತರು ಸಂಕಷ್ಟದಲ್ಲಿದ್ದಾರೆ, ಬರಗಾಲಕ್ಕೋಸ್ಕರವಾಗಿ ಜನರೆಲ್ಲರೂ ಕೂಡ ಗುಳೆಗೆ ಹೋಗುವಂಥ ಪರಿಸ್ಥಿತಿ ಕಾಣ್ತಾ ಇದ್ದೀವಿ. ಒಂದು ಕಡೆ ಕಳೆದ ವರ್ಷ ಅತಿವೃಷ್ಟಿಯಿಂದ ಸಾಕಷ್ಟು ಜನರು ಮನೆ ಕಳ್ಕೊಂಡ್ರು, ಹೊಲ ಗದ್ದೆಗಳನ್ನು ಕಳ್ಕೊಂಡ್ರು. ಒಂದು ಅವಕಾಶ ಇತ್ತಲ್ಲ ಸದನದಲ್ಲಿ ಚರ್ಚೆ ಮಾಡೋ ಸಲುವಾಗಿ, ಆ ಸದನದಲ್ಲಿ ಚರ್ಚೆಯನ್ನು ಮಾಡಲಾರ್ದಂತೆ ತಾವೆಲ್ಲರೂ ಕೂಡ ಬಹಿಷ್ಕಾರವನ್ನು ಮಾಡೋಂಥ ಕೆಲಸ ಮಾಡಿದ್ರಿ. ಹಂಗಾಗಿ ಭಾರತದಲ್ಲಿದ್ದಂಥ ಯಾವುದೇ ಜಾತಿ ವ್ಯಕ್ತಿ ಆಗಿರ್ಬೋದು, ಭಾರತಕ್ಕೆ ಜೈವಾಗಬೇಕು ಅನ್ನೋಂಥ ಮಾತನ್ನು ಮಾತಾಡಬೇಕಾಗಲಿ, ಪಾಕಿಸ್ತಾನಕ್ಕೆ ಜೈವಾಗಬೇಕು ಅನ್ನೋಂಥ ಯಾರು ಘೋಷಣೆಗಳನ್ನು ಕೂಗ್ತಾರೋ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೊಳ್ಳೇಬೇಕಾಗುತ್ತೆ. ಆ ರೀತಿ ನಾವು ಕಠಿಣವಾದಂಥ ಕ್ರಮ ತಗೊಳ್ಳಿದ್ರಿಗಿನ ಮುಂದೆ ಈ ದೇಶ ಯಾವ ರೀತಿಯಲ್ಲಿ ಮುಂದಕ್ಕೆ ಹೋಗ್ಬೇಕನ್ನೋಂಥ ವಿಚಾರದ ಬಗ್ಗೆ ತಾವೆಲ್ಲರೂ ಕೂಡ ಯೋಚನೆಯನ್ನು ಮಾಡಬೇಕಾಗಿತ್ತೆ. ಅದಕ್ಕೋಸ್ಕರವಾಗಿ ಇವತ್ತು ಸದನವನ್ನು ಬಹಿಷ್ಕಾರ ಮಾಡೋಂಥ ಕೆಲಸ ಮಾಡಿದ್ರಿ. ಇಷ್ಟು ವರ್ಷಗಳ ಕಾಲ ತಾವೆಲ್ಲರೂ ಕೂಡ ಓಟ್ ಬ್ಯಾಂಕ್ ರಾಜಕಾರಣವನ್ನು ಇದೇ ರೀತಿಯಲ್ಲಿ ಮಾಡ್ಕೊತಾ ಬಂದಿರಲ್ಲ, ಇವತ್ತು ಪಾಕಿಸ್ತಾನಿಗೆ ರಕ್ಷಣೆ ಮಾಡೋಂಥ ಕೆಲಸನೇ ತಾವೆಲ್ಲರೂ ಕೂಡ ಮಾಡ್ಕೊತಾ ಬಂದಿರಲ್ಲ. ಅಂಥ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಯಾವುದೇ ವಿಷಯವನ್ನು ಬಂದಂಥ ಟೈಮಲ್ಲಿ ಯಾರೇ ವ್ಯಕ್ತಿಗಳಾಗಿರ್ಬೋದು, ಯಾವುದೇ ಮನುಷ್ಯ ಆಗಿರ್ಬೋದು, ಪಾಕಿಸ್ತಾನಿಗೆ ಜೈವಾಗಬೇಕು ಅನ್ನೋಂಥ ಘೋಷಣೆಗಳು ಯಾರನ್ನು ಕೂಗಿದ್ರೆ ಅವ್ರ ಮೇಲೆ ಕಠಿಣವಾದಂಥ ಕ್ರಮವನ್ನು ತಗೊಳ್ಳುವಂಥ ಕೆಲಸ ನಾವೆಲ್ಲರೂ ಕೂಡ ಮಾಡ್ತೀವಿ. ಅದಕ್ಕೋಸ್ಕರ ಆ ರೀತಿ ನಾವು ಮಾಡಿದ್ದೇವೆ. ಅಡುಗೆ ಅನಿಲ ಬೆಲೆ ಏರಿಕೆ ಖಂಡಿಸಿ ಸೋಷಿಯಲ್ ಡೆಮಾಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ಜಿಲ್ಲಾ ಧಾರವಾಡ ಸಮಿತಿ ವತಿಯಿಂದ ಹಳೆ ಹುಬ್ಬಳ್ಳಿಯಲ್ಲಿಂದು ಪ್ರತಿಭಟನೆ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಹುಬ್ಬಳ್ಳಿ ನಗರದಲ್ಲಿಂದು ಪ್ರತಿಭಟನೆ ಮಾಡಿದ ಸಿಲಿಂಡರ್ ಬೆಲೆ ಏರಿಕೆಯಿಂದಾಗಿ ಜನಸಾಮಾನ್ಯರಿಗೆ ತೊಂದರೆಯಾಗಿದೆ. ಇದೇ ರೀತಿ ವಿವಿಧ ವಸ್ತುಗಳ ಬೆಲೆ ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಿದ್ದು ಜನರು ಬದುಕು ನಡೆಸುವುದು ಕಷ್ಟವಾಗುತ್ತಿದೆ. ಅಲ್ಲದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನರೇಗಾ ಸೇರಿದಂತೆ ಇತರ ಯೋಜನೆಗಳ ಫಲಾನುಭವಿಗಳಿಗೆ ಹಣ ಬಿಡುಗಡೆ ಮಾಡದೆ ಸರ್ಕಾರ ಜನರಿಗೆ ಮೋಸ ಮಾಡುತ್ತಿದೆ ಎಂದು ಪ್ರತಿಭಟನಾಕಾರರು ದೂರಿದರು. ಮುಂದಿನ ದಿನಗಳಲ್ಲಿ ಸರ್ಕಾರ ಅಡುಗೆ ಅನಿಲ ಬೆಲೆಯನ್ನ ಇಳಿಕೆ ಮಾಡಬೇಕು ಎಂದು ಆಗ್ರಹಿಸಿದರು. ಜೊತೆಗೆ ಬಾಕಿ ವೃದ್ಧಾಪ ವೇತನ ಬಿಡುಗಡೆ, ಹಾಲಿನ ದರ ಹೆಚ್ಚಳ ಹಿಂಪಡೆಯಬೇಕು, ರೇಷನ್ ಕಡಿತದ ಪ್ರಸ್ತಾವನೆ ಕೈಬಿಡಬೇಕು ಎಂದು ಒತ್ತಾಯಿಸಿದರು. ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಡೆದಿದ್ದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಮನಮೋಹನ್ ಸಿಂಗ್ ಠಾಕೂರ್ ಸರ್ವಾನುಮತದಿಂದ ಆಯ್ಕೆಗೊಂಡು ವಿಜಯದ ನಗೆ ಬೀರಿದ್ರು. ಹೌದು, ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಪೋಲಕಪಳ್ಳಿ ಕೃಷಿ ಪತ್ತಿನ ಸಂಘದ ಒಟ್ಟು 12 ಸದಸ್ಯರ ಪೈಕಿ ಮೋಹನ್ ಸಿಂಗ್ 10 ಮತಗಳನ್ನು ಪಡೆದು ಅಧ್ಯಕ್ಷರಾದರೆ ಬಸವರಾಜ್ ಇತ್ತಲ್ ಉಪಾಧ್ಯಕ್ಷರಾಗಿ ಆಯ್ಕೆಯಾದರು. ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಯಾಗುತ್ತಿದ್ದಂತೆ ಬಿಜೆಪಿ ತಾಲೂಕು ಅಧ್ಯಕ್ಷ ಸಂತೋಷ್ ಗಡಂತಿ ನೇತೃತ್ವದಲ್ಲಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಪರಸ್ಪರ ಸಿಹಿಯನ್ನ ವಿನಿಮಯ ಮಾಡಿಕೊಂಡು ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಪಿಕಾರ್ಡ್ ಬ್ಯಾಂಕ್ ಅಧ್ಯಕ್ಷ ಜಗದೀಶ್ ಸಿಂಗ್ ಠಾಕೂರ್, ಅಶೋಕ್ ಚೌಹಾಣ್, ರಾಜು ಪವಾರ್, ಪ್ರೇಮ್ ಸಿಂಗ್ ಜಾಧವ್, ಅಜಿತ್ ಪಾಟೀಲ್, ಭೀಮರಾವ್ ರಾಠೋಡ್, ವಿಠಲ್ ಠಾಕೂರ್, ವೀರಪ್ಪ ಮಂತನಗೌಡ, ದಶರಥ್ ಬೀರಾಪುರ್, ಸತೀಶ್ ಮುತ್ತಂಗಿ, ದಶರಥ್ ಕಲ್ಯಾಣ್ಕರ್, ರಮೇಶ್ ಪಡಶೆಟ್ಟಿ, ಹನುಮಂತ್ ಹಿರೇಮನಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಎಲ್ಲವನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಸರ್ಕಾರ
ಸಂಬಂಧಿತ ರೀತಿ ಅನುಸಾರವಾಗಿ ಪ್ರಾಮಾಣಿಕವಾಗಿ ನನ್ನ ಕಾರ್ಯನಿರ್ವಹಿಸುತ್ತೇನೆಂದು ಭಾರತೀಯ ಯುವ ಕಾಂಗ್ರೆಸ್ ನೇತೃತ್ವದಲ್ಲಿ ನಿರುದ್ಯೋಗ ಹಾಗೂ ರಾಷ್ಟ್ರೀಯ ಜ್ವಲಂತ ಸಮಸ್ಯೆಗಳ ಬಗ್ಗೆ ರಾಷ್ಟ್ರಮಟ್ಟದ ಭಾಷಣ ಸ್ಪರ್ಧೆ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಈರಣ್ಣ ಪಾಟೀಲ್ ಝಳಕೆ ಹೇಳಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇದೇ 12ರಂದು ಭಾರತೀಯ ಯುವ ಕಾಂಗ್ರೆಸ್ ದೆಹಲಿಯಲ್ಲಿ ನಡೆದ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆಯಲ್ಲಿ ರಾಷ್ಟ್ರಮಟ್ಟದ ಭಾಷಣ ಸ್ಪರ್ಧೆ ಕಾರ್ಯಕ್ರಮ ಉದ್ಘಾಟನೆ ಮಾಡಲಾಗಿತ್ತು. March 10-15 ಪ್ರತಿಯೊಂದು ಜಿಲ್ಲೆಗಳಲ್ಲಿ ಸ್ಪರ್ಧೆ ಆಯೋಜಿಸಲಾಗುವುದು. ಆಯ್ಕೆಯಾದ ಸ್ಪರ್ಧಿಗಳಿಗೆ March 23 ದೆಹಲಿಯಲ್ಲಿ ಶಹೀದ್ ಭಗತ್ ಸಿಂಗ್ ರವರ ಹುತಾತ್ಮ ದಿನಾಚರಣೆ ಅಂಗವಾಗಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಚಿಂತನೆ ಭಾಷಣ ಕೌಶಲ್ಯಗಳನ್ನು ಪ್ರದರ್ಶಿಸಲು ಅವಕಾಶವನ್ನು ನೀಡಲಾಗುವುದು. ಆಸಕ್ತಿಯುಳ್ಳ ಸ್ಪರ್ಧಿಗಳು ಇದೇ February 29 ಫಾರಂ ತುಂಬಲು ಕೊನೆಯ ದಿನಾಂಕವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಯುವ ಕಾಂಗ್ರೆಸ್ ಮುಖಂಡರಾದ ಓ ವೈಜ್ ಶೇಖ್, ಶರಣು ಡುಣಗಾವ್, ಅಮರನಾಥ್ ಶಿರ್ನಾಳ್, ಚೇತನ್ ಗೋನಾಯತ್, ಶಿವಾನಂದ್ ವನಗುಂಟಿ, ಪ್ರವೀಣ್ ಸೈಯದ್ ರಕೀಬ್ ಇತರರು ಇದ್ದರು. ಭಾಷಣ ಸ್ಪರ್ಧೆ ಕಾರ್ಯಕ್ರಮ ಉದ್ಘಾಟನೆ ಮಾಡಲಾಗಿತ್ತು. ಅದೇ ರೀತಿಯಾಗಿ ದೇಶಾದ್ಯಂತ ಜಿಲ್ಲಾ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಈ ಸ್ಪರ್ಧೆಗಳು ಮೊದಲನೇ ಹಂತವಾಗಿ ಆಯೋಜಿಸಲಾಗಿತ್ತು. ಸಭೆಯಲ್ಲಿ ಭಾಗವಹಿಸಿ ವಯೋಮಿತಿ 18-35 ಆಗಿರಬೇಕು. ಆನ್ಲೈನ್ ಗೂಗಲ್ ಲಿಂಕ್ ಇದೆ. ಗೂಗಲ್ ಲಿಂಕ್ ಅಲ್ಲಿ ಬಳಸಿ ಗೂಗಲ್ ಫಾರಂ ಹಾಗೂ ಆ್ಯಪ್ ಮೂಲಕ ತಾವು ಫಸ್ಟ್ ಪಾರ್ಟಿಸಿಪೇಟ್ ಮಾಡಬಹುದು. ಯುವಕರಿರ್ಬೋದು ಯುವತಿಯರ್ಬೋದು ಯಾರ್ಯಾರು ಭಾಗವಹಿಸಬಹುದು. ಯಾವುದೇ ಥರದ ಶುಲ್ಕವೂ ಇರೋದಿಲ್ಲ, ಫ್ರೀ ಆಫ್ ಕಾಸ್ಟ್ ಇದೆ. ಪ್ರತಿಭಾವಂತ ಸ್ಪರ್ಧಿಗಳು ಪ್ರತಿ ಜಿಲ್ಲೆ ಹಾಗೂ ರಾಷ್ಟ್ರ ಮಟ್ಟದಲ್ಲಿ 5 ಆಯ್ಕೆ ಮಾಡಲಾಗುತ್ತದೆ, ಅದು ಮಿನಿಮಮ್. ಅದೇ ರೀತಿಯಾಗಿ ದೇಶಾದ್ಯಂತ ಆಯ್ಕೆಯಾದ ಸ್ಪರ್ಧಿಗಳನ್ನು ದಿನಾಂಕ 23-2020 ದೆಹಲಿಯಲ್ಲಿ ಶಹೀದ್ ಭಗತ್ ಸಿಂಗ್ ಅವರ 89ನೇ ಹುತಾತ್ಮ ದಿನಾಚರಣೆ ಅಂಗವಾಗಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ತಮ್ಮ ಚಿಂತನೆ ಭಾಷಣೆ ಕೌಶಲ್ಯ ಪ್ರದರ್ಶನಗಳು ಸುವರ್ಣಾವಕಾಶಗಳು ನೀಡಲಾಗುವುದು. ಧನ್ಯವಾದಗಳು. ಅದೇ ರೀತಿಯಾಗಿ ಈ ಫಾರಂ ಫಿಲಪ್ ಮಾಡೋದು ಕೊನೆ ದಿನಾಂಕ 29 February 2020. ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ 81 ಗ್ರಾಮಗಳ 15,000 ರೈತರ ಭೂಮಿಗೆ ನೀರಾವರಿಗೆ ಸೌಲಭ್ಯ ಒದಗಿಸುವ ಮಹತ್ವಾಕಾಂಕ್ಷೆಯ 246 ವೆಚ್ಚದ ಹೇರ್ಕಲ್ ಏತ್ ನೀರಾವರಿ ಯೋಜನೆ ಕಾಮಗಾರಿ ಇನ್ನೂ ಪೂರ್ಣಗೊಳ್ಳದೆ ಕಾಮಗಾರಿ ಹಂತದಲ್ಲಿರುವಾಗಲೇ ಕಾಮಗಾರಿ ಕಳಪೆಯಾಗಿದ್ದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. ಹೌದು, ಹೇರ್ಕಲ್ ಏತ ನೀರಾವರಿ ಯೋಜನೆಯಡಿ 36 ವೆಚ್ಚದಲ್ಲಿ ಸುಮಾರು 25 ಮೇಲ್ಸೇತುವೆ ನಿರ್ಮಾಣ ಮಾಡಲಾಗಿದೆ. ಇನ್ನು ಮಾಲಗಿ ಗ್ರಾಮದ ಬಳಿ ನಿರ್ಮಾಣ ಮಾಡಲಾದ ಮೇಲ್ಸೇತುವೆ ಕಾಮಗಾರಿ ಕಳಪೆ ಗುಣಮಟ್ಟದಿಂದ ಕೂಡಿದ್ದು ಪ್ರಾಯೋಗಿಕ ಹಂತದಲ್ಲೇ ಇರುವಾಗ ಕಾಮಗಾರಿ ಅಸಲಿಯತ್ತು ಬಯಲಿಗೆ ಬಂದಿದೆ. ಗುತ್ತಿಗೆದಾರ ಮೇಲ್ಸೇತುವೆಯನ್ನ ಕಾಮಗಾರಿ ಕಳಪೆ ಮಾಡಿದ್ದಾನೆ. ಮೇಲ್ಸೇತುವೆ ಕಾಮಗಾರಿ ಕಳಪೆಯಿಂದ ಮೇಲ್ಸೇತುವೆಯ ಎಲ್ಲೆಂದರಲ್ಲಿ ವಾಟರ್ ಲೀಕ್ ಆಗುತ್ತದೆ. ಲೀಕಾದ ನೀರು ರೈತರ ಜಮೀನಿಗೆ ನುಗ್ಗುತ್ತಿದೆ. ನೀರು ನುಗ್ಗಿದ್ರಿಂದ ಕೈಗೆ ಬರುವ ಹಂತದಲ್ಲಿದ್ದ ರೈತನ ಬೆಳೆ ನೀರಿನಿಂದಾಗಿ ಹಾಳಾಗಿ ಹೋಗುತ್ತಿದೆ. ಸರ್ಕಾರ 100 ವರ್ಷಗಳ ಮುಂದಾಲೋಚನೆ ಇಟ್ಟು ನೀರಾವರಿ ಯೋಜನೆಗಳನ್ನು ಜಾರಿಗೆ ತರುತ್ತದೆ. ಪ್ರಾಯೋಗಿಕ ಹಂತದಲ್ಲೇ ಎಲ್ಲೆಂದರಲ್ಲಿ ನೀರು ಲೀಕ್ ಆಗುತ್ತಿದ್ದು ಇನ್ನು ಮುಂದೆ ಹೇಗೆ ಎಂಬ ಪ್ರಶ್ನೆ ಕಾಡುತ್ತಿದೆ. ರೈತರ ಮಹತ್ವಾಕಾಂಕ್ಷೆಯ ನೀರಾವರಿ ಯೋಜನೆಗಳು ಅಧಿಕಾರಿಗಳ ಬೇಜವಾಬ್ದಾರಿತನ ಮತ್ತು ಕಳಪೆ ಕಾಮಗಾರಿ ಮಾಡುವ ಇಂತಹ ಗುತ್ತಿಗೆದಾರರಿಂದ ಯೋಜನೆಗಳು ವಿಫಲವಾಗುತ್ತಿವೆ. ಏನೇ ಆಗಲಿ ದೇಶದ ಬೆನ್ನೆಲುಬಾದ ರೈತರ ನೀರಾವರಿ ಯೋಜನೆಗಳು ಸರಿಯಾದ ರೀತಿಯಲ್ಲಿ ಅನುಷ್ಠಾನಕ್ಕೆ ಬಂದು ಅದರಿಂದ ರೈತರು ಅಭಿವೃದ್ಧಿ ಹೊಂದಲಿ ಎಂಬುದೇ ನಮ್ಮ ಆಶಯ. ರಾಜ್ಯ ಸರ್ಕಾರ ಉಚಿತ ಲ್ಯಾಪ್ಟಾಪ್ ವಿತರಣೆ ವಿಳಂಬ ಖಂಡಿಸಿ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಎಐಡಿಎಸ್ಒ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದರು. ರಾಜ್ಯ ಸರ್ಕಾರದ ಉಚಿತ ಲ್ಯಾಪ್ಟಾಪ್ ವಿತರಣೆಯು ವಿನಾಕಾರಣ ವಿಳಂಬ ಮಾಡುತ್ತಿದ್ದಾರೆ. ಈ ಕೂಡಲೇ ಸರ್ಕಾರಿ ಕಾಲೇಜಿನ ಎಲ್ಲಾ ಪದವಿ ವಿದ್ಯಾರ್ಥಿಗಳಿಗೆ ತಕ್ಷಣ ಲ್ಯಾಪ್ಟಾಪ್ ವಿತರಿಸಬೇಕೆಂದು ಶಿಲ್ಪಾ ಬಿಕೆ ಆಗ್ರಹಿಸಿದ್ದಾರೆ. ಈ ಪ್ರತಿಭಟನೆಯಲ್ಲಿ ಎಐಡಿಎಸ್ಒ ಕಾರ್ಯಕರ್ತರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಅಖಿಲ ಕರ್ನಾಟಕ ಪ್ರತಿಭಟನಾ ದಿನ ಯಶಸ್ವಿಯಾಗಲಿ ಯಶಸ್ವಿಯಾಗಲಿ ಯೋಜನೆ ಕೈಬಿಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ, ಸರ್ಕಾರಕ್ಕೆ ಧಿಕ್ಕಾರ. ಎಲ್ಲ ಪದವಿ ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ ವಿತರಿಸಿ ವಿತರಿಸಿ ಎಲ್ಲ ಪದವಿ ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ ವಿತರಿಸಿ.
ಧಿಕ್ಕಾರ ಧಿಕ್ಕಾರ. ಬಜೆಟ್ ನಲ್ಲಿ ಉಚಿತ ಲ್ಯಾಪ್ಟಾಪ್ ಗೆ ಅನುದಾನ ಬಿಡುಗಡೆಗೊಳಿಸಿ ನಿಮ್ಮೆಲ್ಲರಿಗೂ ತಿಳಿದಿರುವಂತೆ ಇವತ್ತು ಅಖಿಲ ಕರ್ನಾಟಕದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಇಲ್ಲಿ ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆಯಿಂದ ಕಲಬುರಗಿಯ ವಿಧಾನಸೌಧದ ಎದುರು ಏನು ಪ್ರತಿಭಟನೆ ನಡೀತಾ ಇದೆ. ವಿಷಯ ಸ್ನೇಹಿತರೆ, ಏನು ಲ್ಯಾಪ್ಟಾಪ್ ಕೊಡ್ತೀನಿ ಅಂತ ಹೇಳಿ ಸರ್ಕಾರ ಹೇಳಿತ್ತು ಎಲ್ಲ ಪದವಿ ಸರ್ಕಾರಿ ವಿದ್ಯಾರ್ಥಿಗಳಿಗೆ, ಅವರಿಗೆ ಇವಾಗ ಲಾಸ್ಟ್ ಸರ್ಕಾರ ಹೇಳಿತ್ತು ನಾವು ಸೆಕೆಂಡ್ ಇಯರ್ ಥರ್ಡ್ ಇಯರ್ ವಿದ್ಯಾರ್ಥಿಗಳಿಗೆ ಕೊಡ್ತೀವಿ ಅಂತ ಹೇಳಿ. ಅದಾದಮೇಲೆ ಈ ವರ್ಷ ತೊಗೊಂಬಂದ್ರು ನಾವು ಫಸ್ಟ್ ಇಯರ್ ಸ್ಟೂಡೆಂಟ್ಸ್ಗೆ ಕೊಡ್ತೀವಿ ಅಂತ ಹೇಳಿ ಇಡೀ ರಾಜ್ಯದಾದ್ಯಂತ ಎಷ್ಟೋ ಇಶ್ಯೂಗಳು ಬರ್ತಾ ಇದೆ. ಫಸ್ಟ್ ಇಯರ್ ವಿದ್ಯಾರ್ಥಿಗಳಿಗೂ ಸಹ ಬರೀ ನಾಮಕಾವಾಸ್ತೆ ಲ್ಯಾಪ್ಟಾಪ್ಗಳು ಸಿಕ್ಕಿದೆ, ಎಲ್ಲ ವಿದ್ಯಾರ್ಥಿಗಳಿಗೂ ಸೀರಿಯಸ್ ಆಗಿ ಲ್ಯಾಪ್ಟಾಪ್ಗಳು ವಿತರಣೆ ಆಗಿಲ್ಲ. ಜೊತೆಗೆ ಎಷ್ಟೋ ಶಾಲಾ ಸಂಸ್ಥೆಗಳಲ್ಲಿ ಆಗ್ತಿರೋದು, ನೀವು 15,000 ರೂಪಾಯಿ ಕೊಡಿ ನಾವು ಲ್ಯಾಪ್ಟಾಪ್ ಕೊಡ್ತೀವಿ ಅಂಥೇಳಿ. ಎತ್ತ ಅಸಹ್ಯ ಸ್ವಾಮಿ ಇದು. ನೀವು ಸರ್ಕಾರದಿಂದ ಏನು ಫ್ರೀ ಲ್ಯಾಪ್ಟಾಪ್ ಕೊಡ್ತೀನಿ ಅಂತ ಹೇಳ್ತೀರಿ, ಇಲ್ಲಿ ಬಂದು ಒಳಗಡೆ ವಿದ್ಯಾರ್ಥಿಗಳಿಂದ ದುಡ್ಡು ವಸೂಲಿ ಮಾಡ್ತೀರಿ, ಇದು ಒಂದು ಆಸ್ಪೆಕ್ಟ್ ಆದರೆ ಇಲ್ಲಿ ಲ್ಯಾಪ್ಟಾಪ್ ಕೊಡೋ ಯೋಜನೆ ಬಂದಿದ್ದೇನೆ. ಉನ್ನತ ಶಿಕ್ಷಣ ಯಾರು ತಗೋಬೇಕು ವಿದ್ಯಾರ್ಥಿಗಳಿಗೆ ಅವ್ರಿಗೆ ಪ್ರೋತ್ಸಾಹ ಆಗಬೇಕು ಅಂಥೇಳಿ ಸರ್ಕಾರನೇ ಘೋಷಣೆ ಮಾಡಿದ್ದು, ಯಾವ ವಿದ್ಯಾರ್ಥಿಗಳು ನಿಮ್ಗೆ ಕೇಳಿರಲಿಲ್ಲ. ಬಟ್ ಇವಾಗ ದಿಢೀರ್ನೇ ನೀವು ಲ್ಯಾಪ್ಟಾಪ್ ಇಶ್ಯೂನ ಕೈಬಿಟ್ಟು ಬರೀ ಒಂದು ವರ್ಷಕ್ಕೆ ಬರೀ ಹೆಸರಿಗೋಸ್ಕರ ನಾವು ಕೊಟ್ವಿ ಅನ್ನೋ ಪ್ರಚಾರ ಕಾರ್ಯಕ್ರಮಕ್ಕೆ ಏನು ಲ್ಯಾಪ್ಟಾಪ್ ಇಶ್ಯೂನ ಬಳಸ್ಕೊಳ್ತಾ ಇದ್ದೀರಿ, ಇದು ನಿಜವಾಗ್ಲೂ ಬಡ ವಿದ್ಯಾರ್ಥಿಗಳಿಗೆ ಮಾಡೋ ದ್ರೋಹ ಇದು. ಹೀಗಾಗಿ ಎಲ್ಲ ಪದವಿ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಕೊಡೋ ಚಿಂತನೆ ನಡೆಸಬೇಕು. ಜೊತೆಗೆ ಈಗ ನೆಕ್ಸ್ಟ್ ಬಜೆಟ್ ಬರ್ತಾ ಇದೆ 5ನೇ ತಾರೀಕು, ಆ ಬಜೆಟಲ್ಲಿ ಲ್ಯಾಪ್ಟಾಪ್ಗೋಸ್ಕರ ಹಣ ಮೀಸಲಿಡಬೇಕು ಅನ್ನೋದು ನಮ್ಮ ಡಿಮ್ಯಾಂಡ್ ಆಗಿ ತಗೊಂಡು ಅಖಿಲ ಕರ್ನಾಟಕದಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಎಐಡಿಎಸ್ಒ ಗುಲ್ಬರ್ಗ ಶಿಲ್ಪಾಬಿ. ಅರಣ್ಯ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ನೌಕರರಿಗೆ ಕನಿಷ್ಠ ವೇತನ ಅಡಿಯಲ್ಲಿ ವೇತನ ಪಾವತಿಸಬೇಕು ಎಂದು ಆಗ್ರಹಿಸಿ ಶ್ರಮಜೀವಿಗಳ ವೇದಿಕೆ ಸಂಘಟನೆಯಿಂದ ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದರು. ಕಳೆದ 15-20 ವರ್ಷದಿಂದ ನಿರಂತರವಾಗಿ ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಆದರೆ ಇಲ್ಲಿಯವರೆಗೆ ಅವರಿಗೆ ಬ್ಯಾಂಕ್ ಮೂಲಕ ವೇತನ ಪಾವತಿ ಮಾಡಿ ಮತ್ತು ನೌಕರರಿಗೆ ಕನಿಷ್ಠ ವೇತನ ನೀಡದೆ ಸರ್ಕಾರದ ಆದೇಶವನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ಗಾಳಿಗೆ ತೂರಿದ್ದಾರೆ. ಈ ಕೂಡಲೇ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೌಕರರಿಗೆ ಬ್ಯಾಂಕ್ ಮೂಲಕ ವೇತನ ಪಾವತಿಸಬೇಕು ಮತ್ತು ಕನಿಷ್ಠ ವೇತನ ನೀಡಬೇಕು ಎಂದು ಚಂದ್ರಶೇಖರ್ ಹಿರೇಮಠ್ ಆಗ್ರಹಿಸಿದ್ದಾರೆ. ಈ ಪ್ರತಿಭಟನೆಯಲ್ಲಿ ಅರಣ್ಯ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೌಕರರು ಪಾಲ್ಗೊಂಡಿದ್ದರು. ಎಲ್ರಿಗೂ ಸರ್ಕಾರದ ಆದೇಶ ಇದೆ, ಕನಿಷ್ಠ ವೇತನ ಕೊಡಬೇಕಂತೇಳಿ. ತಿಂಗಳಿಗೆ 10,000-11,000 ವೇತನ ಕೊಡಬೇಕು. ಆದರೆ ಅಧಿಕಾರಿಗಳು ಎಷ್ಟೇ ನಾವು ಮನವಿ ಮಾಡಿದ್ರು ಕೂಡ ಪ್ರತಿಯೊಬ್ಬರಿಗೆ 4,000-5,000 ಈ ಕಡೆ ಕೊಟ್ಟು ತಾರತಮ್ಯ ಮಾಡ್ತಾ ಇದ್ದಾರೆ. ಇವರೆಲ್ಲರಿಗೂ ವಯಸ್ಸಾಗಿದೆ. ಇವತ್ತು ನಾವು ಅನೇಕ ಸರ್ತಿ ಅರ್ಜಿ ಸರ್ಕಾರಕ್ಕೆ ಕೊಟ್ಟಿದ್ದೀವಿ. ಬೆಂಗಳೂರು ಮಟ್ಟದ ಅಧಿಕಾರಿಗಳು ಇವರಿಗೆ ಪತ್ರ ಬರೀತಾರೆ ಇವರಿಗೆ ಕನಿಷ್ಠ ವೇತನ ಕೊಡಿ ಅಂತೇಳಿ, ಇದುವರೆಗೂ ಕೊಟ್ಟಿಲ್ಲ. ಮತ್ತು ಇವರಿಗೆ PF ಡಿಡಕ್ಷನ್ ಆಗಬೇಕು, ಅದು ಕೂಡ ಆಗ್ತಾ ಇಲ್ಲ. ESI ಡಿಡಕ್ಷನ್ ಅದು ಕೂಡ ಆಗ್ತಾ ಇಲ್ಲ. ಇವತ್ತು ಇವರು ಕಾಡು ಪ್ರಾಣಿಗಳ ಜೊತೆ ಅನೇಕ ಜನ ಅರಣ್ಯದಲ್ಲಿ ಕೆಲಸ ಮಾಡ್ತಾರೆ, ಚುಂಚೋಳಿನಲ್ಲಿ, ಅಲ್ಲಿ ಅನೇಕ ಜನರಿಗೆ ನರಿ ತೋಳ ಕರಡಿ ಅಂಥವೆಲ್ಲ ಕಚ್ಚಿವೆ. ಅಂಥವ್ರಿಗೆ ಕೂಡ ಪರಿಹಾರ 1 ರೂಪಾಯಿ ಇಲ್ಲ. ಅವ್ರು ತಮ್ಮ ಸ್ವಂತ ಕೈನಿಂದ ದುಡ್ಡು ಕೊಟ್ಟು ಟ್ರೀಟ್ಮೆಂಟ್ ತೋಬೇಕು. ಇಂಥ ಒಂದು ತಾರತಮ್ಯ ಮಾಡ್ತಾ ಇದ್ದಾರೆ. ನಾವು ಅವರಿಗೆ ಅನೇಕ ಸರ್ತಿ ಅರ್ಜಿ ಕೊಟ್ಟು ಕೊಟ್ಟು ಬ್ಯಾಸತ್ತು ಹೋಗಿದ್ದೀವಿ. ಇವತ್ತು ನಾವು ಮುಖ್ಯಮಂತ್ರಿಗಳಿಗೆ ಮತ್ತು ಅರಣ್ಯ ಸಚಿವರಿಗೆ ಮನವಿ ಪತ್ರ ಕೊಟ್ಟು ಅವರ ಇಲಾಖೆಯ ಎದುರು ಕಚೇರಿ ಎದುರುಗಡೆ ಇವತ್ತು ನಾವು ಸತ್ಯಾಗ್ರಹ ಕೂಡ್ತಾ ಇದ್ದೀವಿ. ನಮ್ಮ ಬೇಡಿಕೆ ಏನು ಅಂತ ಹೇಳಿದ್ರೆ, ಸರ್ಕಾರ ಏನು ನಿರ್ದೇಶನ ಕೊಟ್ಟಿದೆ, ಬ್ಯಾಂಕ್ ಮುಖಾಂತರ ಇವರೆಲ್ಲರಿಗೂ ಹಣ ಪಾವತಿ ಮಾಡಬೇಕು ಮತ್ತೆ PF ESI ಡಿಡಕ್ಷನ್ ಆಗಬೇಕು ಅನ್ನೋದು ನಮ್ಮ ಪ್ರಮುಖ ಬೇಡಿಕೆ. ಇದಾಗಿತ್ತು ಇವತ್ತಿನ ಟೈಮ್ಸ್ ಆಫ್ ಉತ್ತರ ಕರ್ನಾಟಕ. ಹೀಗೆ ನೋಡ್ತಾ ಇರಿ. ಧನ್ಯವಾದಗಳು.